ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕ ಸೇವಾ ಗುರುಕುಲಂ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಆರನೇ ತರಗತಿ ಕನ್ನಡ ಮೆರವಣಿಗೆ ಭಾಗ ಟು. ಮೊದಲನೇ ಭಾಗದಲ್ಲಿ ನಾವೀಗಾಗಲೇ ಮೆರವಣಿಗೆ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ತಿಳಿದುಕೊಂಡಿದ್ದೀವಿ. ಈಗ ಎರಡನೇ ಸಿದ್ಧತೆಗಾಗಿ ನಾವಿಲ್ಲಿ ನೋಡೋಣ. ಹಿಂದಿನ ತರಗತಿಯ ಗ್ರಹಪಾಠದ ಉತ್ತರಗಳು, ಅರ್ಥಗಳನ್ನು ಬರೆಯಿರಿ. ಸಿದ್ಧತೆ ತಯಾರು ಸಜ್ಜು, ಅಲಂಕಾರ ಸಿಂಗಾರ ಸೊಗಸು ಅಂತೇಳಿ ಅರ್ಥ ಆಗ್ತದೆ. ಖುಷಿ ಆನಂದ ಸಂತೋಷ. ನೆಕ್ಸ್ಟು ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ದಯವಿಟ್ಟು ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಆಯಿತು, ಅದು ಹರಿದು ಹೋಗದಂತೆ ಬಾರಿಸು. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಮಗುವನ್ನು ಅಮ್ಮ ಕಾಳಜಿಯಿಂದ ನೋಡಿಕೊಳ್ಳುತ್ತಾಳೆ. ಬೇಕಾದರೆ ನೀವು ಸಹಿತ ಬೇರೆ ವಾಕ್ಯಗಳನ್ನು ಮಾಡಿ ಬರಿಬಹುದು. ನಮಗೆ ಕೊಟ್ಟ ಕೆಲಸವನ್ನು ಸರಿಯಾಗಿ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಇಲ್ಲಿ ಸಹಿತ ನೀವು ಬೇರೆ ಒಂದು ವಾಕ್ಯಗಳನ್ನು ಹಾಕಿಕೊಂಡು ನಿಮ್ಮ ಒಂದು ಸ್ವಂತ ವಾಕ್ಯವನ್ನು ಬರಿಬಹುದು. ಕರ್ನಾಟಕ ರಾಜ್ಯೋತ್ಸವದಲ್ಲಿ ಭುವನೇಶ್ವರಿ ದೇವಿಯನ್ನು ಮೆರವಣಿಗೆ ಮಾಡುತ್ತಾರೆ. ಇಲ್ಲಿ ಮೆರವಣಿಗೆನ ಅಂತಕ್ಕಂಥದ್ದನ್ನು ಹಾಕಿ ನಾವು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಸ್ವಂತ ವಾಕ್ಯವನ್ನು ಮಾಡಲಾಗಿದೆ. ನೀವು ಸಹಿತ ಬೇರೆ ವಾಕ್ಯಗಳನ್ನು ರಚನೆ ಮಾಡಬಹುದು. ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಶಿಕ್ಷಕರು ಏನನ್ನು ತಯಾರಿಸಿದರು ಅಂತಕ್ಕಂಥ ಪ್ರಶ್ನೆಗೆ ಶಿಕ್ಷಕರು ಯೋಜನೆ ಪಟ್ಟಿಯನ್ನು ತಯಾರಿಸಿದರು ಅಂತಕ್ಕಂಥ ಒಂದು ಉತ್ತರ. ಹಬೀಬಾ ಯಾವ ಜವಾಬ್ದಾರಿಯನ್ನು ವಹಿಸಿಕೊಂಡನು ಅಂತಕ್ಕಂಥದ್ದಕ್ಕೆ ಹಬೀಬಾ ವಾದ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡನು. ಊರಿನ ಹಿರಿಯರು ಉಪಹಾರವನ್ನು ಕೊಡಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ಅಂತಕ್ಕಂಥ ಅನ್ಸರು. ಶಿಕ್ಷಕರು ತಯಾರಿಸಿದ ಯೋಜನೆಯಂತೆ ಎಲ್ಲ ಕಾರ್ಯಗಳು ಹಂಚಿಕೆಯಾಗಿದ್ದವು, ಆದ್ದರಿಂದ ಶಿಕ್ಷಕರು ಸಂತಸಗೊಂಡರು. ಶಿಕ್ಷಕರು ಏಕೆ ಸಂತಸಗೊಂಡರು ಅಂತಕ್ಕಂಥ ಪ್ರಶ್ನೆಗೆ ಈ ಉತ್ತರವಾಗಿದೆ. ಇದು ನಾವೆಲ್ಲರೂ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದ ಚಿತ್ರಣವನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಈಗ ಎರಡನೆಯ ಸಿದ್ಧತೆ, ಘೋಷಣಾ ಫಲಕಗಳು. ಹಾಂ ಡೀನಾ, ನಿಮ್ಮ ತರಗತಿಯವರಲ್ಲವೇ? 8 ರಿಂದ 12 ಜನರಿರಲಿ. ಡೀನಾ ಅಂತ ಹೇಳ್ತಾರ, ನಿಮ್ಮ ತರಗತಿಯವರಲ್ಲೇ ಅಂಥೇಳಿ ಶಿಕ್ಷಕರು ಕೇಳ್ತಾರ. 8 ರಿಂದ 12 ಜನರ ಮಾತ್ರ ಇರಲಿ ಅಂತಕ್ಕಂಥ ಒಂದು ಸೂಚನೆಯನ್ನು ನೀಡ್ತಾರ. ಪ್ರತಿಯೊಬ್ಬರ ಕೈಯಲ್ಲೂ ಒಂದೊಂದು ಫಲಕವಿರಲಿ. ಶಿಕ್ಷಕರೇ ಹೇಳಿಕತ್ತಾರೆ ಇಲ್ಲೇ, ಪ್ರತಿಯೊಬ್ಬರ ಕೈಯಲ್ಲಿ ಒಂದೊಂದು ಫಲಕವಿರಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ, ಅವು 2 ಅಡಿ ಉದ್ದ 1 ಅಡಿ ಅಗಲ ಇರಲಿ. ಆ ಫಲಕಗಳ ಅಳತೆ ಸಹಿತ ಈ ಶಿಕ್ಷಕರು ತಿಳಿಸ್ಲಿಕ್ಕತ್ತಾರ. ಅವು 2 ಅಡಿ ಉದ್ದ ಮತ್ತು 1 ಅಡಿ ಅಗಲ ಇರಲಿ ಅಂತಕ್ಕಂಥ ಒಂದು ಮಾತು. ಫಲಕಗಳನ್ನು ಸಿದ್ಧವಾದ ಮೇಲೆ ಏನು ಬರೆಯಬೇಕೆಂದು ಹೇಳುತ್ತವೆ. ಆ ಫಲಕಗಳು ಸಿದ್ಧ ಆದಮೇಲೆ, ರೆಡಿ ಆದಮೇಲೆ ನಾವೇನು ಹೇಳ್ತೀವಿ ಅದ್ರ ಮೇಲೆ ಏನು ಬರೀಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಕೊಡ್ತೇವೆ ಅಂತ ಅನ್ನೋ ಮಾತನ್ನು ಶಿಕ್ಷಕರು ಹೇಳ್ತಾರೆ. ನೀವು ವಾದ್ಯದವರ ಹಿಂದೆ ಹೆಜ್ಜೆ ಹಾಕಬೇಕು. ಈ ವಾದ್ಯ ತಂಡದವರು ಏನಿರ್ತಾರಲ್ಲ, ಆ ವಾದ್ಯ ತಂಡದವರ ಹಿಂದೆ ನೀವು ಹೆಜ್ಜೆ ಹಾಕ್ಬೇಕಂತಕ್ಕಂಥ ಒಂದು ಮಾತನ್ನು ಶಿಕ್ಷಕರು ತಿಳಿಸ್ತಾರೆ. ಎಲ್ಲರೂ ಒಂದೇ ರೀತಿಯ ಉಡುಪು ಧರಿಸಿ, ಹಾಗೆಯೇ ಅಲಂಕಾರವೂ ಕೂಡ ಇರಲಿ. ನೋಡಿ ಇಲ್ಲಿ ಎಲ್ಲರೂ ಏನು ಮಾಡಿರಿ, ಈ ಒಂದು ಸಮಾರಂಭದಲ್ಲಿ ಎಲ್ಲರೂ ಒಂದೇ ಥರ ಉಡುಪನ್ನು ಧರಿಸ್ರಿ, ಹಾಗೆ ಅಲಂಕಾರ ಸಹಿತ ಚೆನ್ನಾಗಿರಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಆವಾಗ ಆಗಬಹುದೇ ಎಂದರು ಶಿಕ್ಷಕರು. ಶಿಕ್ಷಕರು ಏನು ಮಾಡ್ತಾರೆ, ಈ ಎಲ್ಲದು ಆಗಬಹುದಾ, ನಿಮ್ಗೆ ಸರಿ ಹೋಗ್ತದಾ ಅಂಥೇಳಿ ಕೇಳ್ತಾರೆ. ಡಾಲಿ ಆಗಲಿ ಸರ್ ಎಂದಳು. ಡಾಲಿ ಏನು ಹೇಳ್ತಾಳೆ, ಆಗಲಿ ಸರ್ ಅಂಥೇಳಿ ಹೇಳ್ತಾರೆ. ಸರ್ ಅವರು ಹಾಕೋ ಡ್ರೆಸ್ ನಾವು ಹಾಕಬಹುದಾ ಸರ್ ಅಂಥೇಳಿ ವಾಪಸ್ಸು ಹಂಪಣ್ಣ ಕೇಳ್ತಾನೆ. ಆಗ ಅಲ್ಲ ಕಣೋ, ಬಡಿಯೋರಿಗೆ ಬೇರೆ ಎಂದಳು ಸುಲೋಚನ. ಶಿಕ್ಷಕರು ಮುಗುಳ್ನಗುತ್ತಾ ಬೇರೆ ಬೇರೆ ಇರಲಿ ಎಂದರು. ನೋಡಿ ಶಿಕ್ಷಕರು ಏನು ಮಾಡ್ತಾರೆ, ನಾವು ಹಾಕೋ ಡ್ರೆಸ್ ಅವರು ಹಾಕ್ಬೋದಾ ಅಂತನೋ ಒಂದು ಮಾತನ್ನು ಕೇಳಿದ ತಕ್ಷಣ ಹಂಪಣ್ಣ ಕೇಳ್ತಾನೆ. ಸುಲೋಚನ ಅಂತಕ್ಕಂಥವ್ರು ಏನು ಹೇಳ್ತಾರೆ, ಬೇರೆ ಬೇರೆ ಇರಲಿ ಅಂಥೇಳಿ ಹೇಳ್ತಾರೆ. ಹೀಗೆ ಶಿಕ್ಷಕರು ಆಯಾ ಸಿದ್ಧತೆಗಳಿಗೆ ಸಂಬಂಧಿಸಿದಂತೆ ನಿರ್ದೇಶನಗಳನ್ನು, ಅನಂತರ ಚರ್ಚೆಗೆ ಅವಕಾಶವನ್ನು ಕೊಟ್ಟರು. ಎಲ್ಲರೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿದರು. ಕೆಲವರಿಗೆ ಶಿಕ್ಷಕರು ಮತ್ತೆ ಮತ್ತೆ ವಿವರಣೆಯನ್ನು ನೀಡಿದರು. ನೋಡಿಲೇ ಹೀಗೆ ಶಿಕ್ಷಕರು ಏನು ಮಾಡ್ತಾರೆ, ಎಲ್ಲ ಸಿದ್ಧತೆಗಳ ಒಂದು ನಿರ್ದೇಶನಗಳನ್ನು, ಸೂಚನೆಗಳನ್ನು ನೀಡ್ತಾ ಹೋಗ್ತಾರೆ. ಚರ್ಚೆಗೆ ಅವಕಾಶವನ್ನು ಸಹಿತ ಮಾಡಿಕೊಡ್ತಾರೆ, ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅಂತಕ್ಕಂಥ ಒಂದು ಇದನ್ನು. ಎಲ್ಲರೂ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋಕೆ ಸಹಿತ ಇಲ್ಲೇ
ಅವಕಾಶ ಇರ್ತದ. ಕೆಲವರಿಗೆ ಶಿಕ್ಷಕರು ಮತ್ತೆ ಮತ್ತೆ ವಿವರಣೆಯನ್ನು ಕೂಡ ನೀಡ್ತಾರ. ಹಂಪಣ ಎಲ್ಲ ವಿಚಾರಗಳಲ್ಲೂ ಮೂಗು ತೋರಿಸುವುದು ಮರೆಯಲಿಲ್ಲ. ಹಂಪಣ ಏನು ಮಾಡ್ತಾನೆ, ಬರೀ ಕಿಲಾಡಿ ಇರ್ತಾನೆ ಇವನು. ಅದಕ್ಕೋಸ್ಕರ ಎಲ್ಲ ವಿಷಯದಲ್ಲಿ ಅನಗತ್ಯ ಅವನಿಗೆ ಗೊತ್ತಿಲ್ಲ ಅಂದರೂ ಸಹಿತ ಅದಕ್ಕೆ ಅನಗತ್ಯವಾಗಿ ಭಾಗವಹಿಸ್ತಿರ್ತಾನೆ. ಶಿಕ್ಷಕಿಯರು ಎಲ್ಲರಿಗೂ ವಂದನೆ ಸಲ್ಲಿಸಿದರು. ಶಿಕ್ಷಕರು ಏನು ಮಾಡ್ತಾರೆ, ಪ್ರಾರಂಭದಲ್ಲಿ ಸ್ವಾಗತವನ್ನು ಸಹಿತ ಊರಿನ ಹಿರಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ನೆರೆಹೊರೆಯವರಿಗೆ ಶಿಕ್ಷಕರಿಗೆ ಅಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಸಭೆಯರಿಗೆ ಸ್ವಾಗತವನ್ನು ಕೋರಿದ್ರೆ, ಜೊತೆಗೆ ವಂದನೆಯನ್ನು ಕೂಡ ಶಿಕ್ಷಕಿಯರೇ ಸಲ್ಲಿಸ್ತಾರೆ. ಎರಡು ಭಾನುವಾರಗಳಲ್ಲಿ ಇಲ್ಲಿಯೇ ಅಭ್ಯಾಸ ನಡೆಸೋಣ ಎಂದರು. ಆಗಲೇ ಎಲ್ಲರೂ ತಮ್ಮ ತಮ್ಮ ಸಿದ್ಧತೆಗಳ ಕುರಿತು ಉತ್ಸಾಹದಲ್ಲಿದ್ದರು. ನೋಡ್ರಿ, ಎಲ್ಲ ಒಂದು ಸಿದ್ಧತೆಗಳನ್ನು ಕಾರ್ಯಗಳನ್ನು ಹಂಚಿಕೊಟ್ಟು ಬಿಟ್ಟು ಹೋಗಿದ್ರು. ಅದಕ್ಕೋಸ್ಕರ ಏನಾಯಿತು, ಇಲ್ಲೇ ಎರಡು ಭಾನುವಾರ ಇರೋಣ, ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳೋಣ ಅಂತಂದರೆ ಎಲ್ಲರೂ ಏನಾಗ್ಬಿಟ್ರು, ಉತ್ಸಾಹದಲ್ಲಿದ್ದರು, ಖುಷಿಯಲ್ಲಿದ್ದರು ಅಂತಕ್ಕಂಥ ಮಾತನ್ನು ತಿಳಿಬೋದು. ಯೋಜನೆಯಂತೆ ಎಲ್ಲವೂ ನಡೆಯಿತು. ಏನು ಯೋಜನೆಗಳನ್ನು ಹಾಕಿಕೊಂಡಿದ್ರಲ್ಲ, ಇಲ್ಲಿ ವಾದ್ಯ ತಂಡದವರು ಬರ್ತಾರೆ, ಸಾಂಸ್ಕೃತಿಕ ಸಂಘದವರು ಬರ್ತಾರೆ, ಜೊತೆಗೆ ಸೂಚನಾ ಫಲಕಗಳ ಪಟ್ಟಿಯವರು ಸಹಿತ ಬರ್ತಾರೆ. ಇವೆಲ್ಲವನ್ನು ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕಂತ ತಿಳಿಸಿದ್ರು. ಅದರಂಗೆ ಏನಾಯಿತು, ಎಲ್ಲವೂ ನಡೆಯಿತು. ನವೆಂಬರ್ 1 ಬಂದೇ ಬಿಟ್ಟಿತು. ಶಿಕ್ಷಕರ ಸೂಚನೆಯಂತೆ ಎಲ್ಲ ತಂಡದವರು ಮೆರವಣಿಗೆಗೆ ಸಿದ್ಧವಾಗಿ ಬಂದರು. ನೋಡ್ರಿ, ಶಿಕ್ಷಕರು ಏನು ಮಾಡ್ತಾರ, ಏನು ಎಲ್ಲ ಸೂಚನೆಯನ್ನು ಕೊಟ್ಟಿರ್ತಾರಲ್ಲ ಅದ್ರ ಪ್ರಕಾರ ಎಲ್ಲ ತಂಡದವರು ಮೆರವಣಿಗೆಗೆ ಸಿದ್ಧವಾಗಿ ಬರ್ತಾರ. ಆದರೆ ಭುವನೇಶ್ವರಿಯಲ್ಲಿ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನಿಟ್ಟು ಭುವನೇಶ್ವರಿನೇ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೇಳಿಕತ್ತಾರ. ಕರ್ನಾಟಕ ಮಾತೆ ಭುವನೇಶ್ವರಿ ಎಲ್ಲಿ ಅಂತಕ್ಕಂಥದ್ದು, ಕರ್ನಾಟಕ ಮಾತೆ ಭುವನೇಶ್ವರಿ ಎಲ್ಲಿ ಅಂತ ಮತ್ತೆ ಒಂದ್ಸರಿ ಕೇಳ್ತಾ ಇದ್ದಾರೆ. ಎಲ್ಲರೂ ಪರಸ್ಪರ ಮಾತನಾಡಿಕೊಂಡರು. ಏನು ಮಾಡ್ತಾರ, ಎಲ್ಲ ಗಡಿಬಿಡಿಯಲ್ಲಿ ಎಲ್ಲ ಯೋಜನೆಗಳನ್ನು ರೆಡಿ ಮಾಡ್ಕೊಂಡಿರ್ತಾರ. ಆ ಒಂದು ಸಿದ್ಧತೆಯಲ್ಲಿ ಏನು ಮಾಡಿರ್ತಾರ, ಈ ಕರ್ನಾಟಕ ಮಾತೆಯನ್ನು ತರೋದ ಮರೆತು ಬಿಟ್ಟಿರ್ತಾರೆ. ಆವಾಗ ಏನಾಗ್ತದೆ, ನೋಡು ನೋಡುತ್ತಿದ್ದಂತೆಯೇ ಮುಚ್ಚಿದ ಅಧ್ಯಾಪಕರ ಕೊಠಡಿಯ ಬಾಗಿಲು ತೆರೆಯಿತು. ಮುಚ್ಚಿರ್ತಕ್ಕಂಥ ಅಧ್ಯಾಪಕರ ಕೊಠಡಿಯ ಬಾಗಿಲು ಏನಾಗ್ತದ, ಅಲ್ಲಿ ನೋಡ್ಕೋತ ಕೂತಿರ್ತಾರ, ಆವಾಗ ಅದು ಬಾಗಿಲು ತೆರಕೋತದ. ವಿದ್ಯಾರ್ಥಿಗಳ ಹಾಗೂ ಅಧ್ಯಾಪಕರ ಮೆಚ್ಚಿನ ಹಸಿನ ಕರ್ನಾಟಕ ಮಾತೆ ಭುವನೇಶ್ವರಿಯಾಗಿ ಕೊಠಡಿಯಿಂದ ಹೊರಬಂದು ರಥವೇರಿ ನಿಂತಳು. ನೋಡ್ರಿ, ಇಲ್ಲಿ ವಿದ್ಯಾರ್ಥಿಗಳ ಹಾಗೂ ಅಧ್ಯಾಪಕರ ಮೆಚ್ಚಿನ ಅಂದರೆ ಪ್ರೀತಿಯ ಹಸಿನ ಅಂತಕ್ಕಂಥ ವಿದ್ಯಾರ್ಥಿನಿ ಕರ್ನಾಟಕ ಮಾತೆ ಭುವನೇಶ್ವರಿಯಾಗಿ ಕೊಠಡಿಯಿಂದ ಹೊರಬಂದು ರಥವೇರಿ ನಿಂತಳು. ಮೆರವಣಿಗೆ ಹೊರಟಿತು. ಈ ಒಂದು ನೋಡಿ, ಇಷ್ಟೊತ್ತಿಂತನ ನಾವೆಲ್ಲ ಮೆರವಣಿಗೆ ಅಂತಕ್ಕಂಥದ್ದು ಇದು ವಿಶೇಷವಾಗಿರ್ತಕ್ಕಂಥದ್ದು. ನವೆಂಬರ್ 1 ಬಂದರೆ ಸಾಕು, ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗಿ ಶಿಕ್ಷಕರು ವಿದ್ಯಾರ್ಥಿಗಳು ಜೊತೆಗೆ ಊರಿನ ಹಿರಿಯರು ಸಹಿತ ಸೇರಿಕೊಂಡು ಆಚರಣೆ ಮಾಡ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಹಬ್ಬ ಅಂತ ಸಹಿತ ನಾವು ಹೇಳ್ಬೋದು. ಎಲ್ಲರೂ ಕರ್ನಾಟಕ ಮಾತೆ ಭುವನೇಶ್ವರಿಗೆ ಜಯವಾಗಲಿ ಎಂದರು. ಈ ಘೋಷಣೆ ಏನು ಹೇಳ್ತಾರ, ಕರ್ನಾಟಕ ಮಾತೆ ಭುವನೇಶ್ವರಿಗೆ ಜಯವಾಗಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರ. ಅಂಥ ಅಪೂರ್ವ ದೃಶ್ಯ, ಅಪೂರ್ವ ಅಂದರೆ ನೋಡಲಾರದಂಥ ಖುಷಿ ಸಂಭ್ರಮದ ಒಂದು ದೃಶ್ಯ, ನೋಡಲಿಕ್ಕೆ ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ಒಂದು ದೃಶ್ಯ ಅಂತ ಹೇಳ್ಬೋದು. ನೋಡಲು ಎರಡು ಕಣ್ಣುಗಳು ಸಾಲವು, ಅಂದರೆ ಈ ಎರಡು ಕಣ್ಣುಗಳ ಸಾಲಲ್ಲ, ಅಷ್ಟೊಂದು ಸಂಭ್ರಮದಿಂದ ವಿಜೃಂಭಣೆಯಿಂದ ಈ ಮೆರವಣಿಗೆ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ದಸರೆಗೂ ಕಡಿಮೆ ಇಲ್ಲ, ಈ ದಸರೆಯ ಒಂದು ಹಬ್ಬವನ್ನು ನೋಡ್ತೇವಲ್ಲ, ಆ ದಸರೆಗೆ ಯಾವುದು ಕಡಿಮೆ ಇಲ್ಲದಂಗೆ ಈ ಒಂದು ಮೆರವಣಿಗೆ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು ಎಂದು ಜನರು ಮಾತನಾಡಿಕೊಳ್ತಿದ್ರು. ಏನಂತ ಮಾತಾಡ್ತಿದ್ರು, ಯಾವ ದಸರೆಗೂ ಕಡಿಮೆ ಇಲ್ಲ ಈ ಒಂದು ಮೆರವಣಿಗೆ ಅಂತಕ್ಕಂಥ ಒಂದು ಮಾತು ಜನರದಾಗಿರ್ತದ. ಕೆಲವರಿಗೆ ಮಾತೆ ಹೊರಡಲಿಲ್ಲ, ಕೆಲವರಿಗೆ ಮಾತು ಸಹಿತ ಇಲ್ಲಿ ಬರಲಾರ್ದಂಗೆ ಆಯಿತು ಅಂತ. ಇನ್ನು ಕೆಲವರು ಹಬ್ಬಬ್ಬ ಎಂದು ಬೆರಗಾದರು. ಅಬ್ಬಬ್ಬ ಎಷ್ಟು ಚೆನ್ನಾಗಿದೆ ಇದು ಅಂಥೇಳಿ ನೋಡಿ ಬೆರಗಾಗ್ತಾರೆ. ಹಂಪಣ್ಣನಿಗೆ ಎಲ್ಲರೂ ತನ್ನನ್ನು ನೋಡಬೇಕೆಂಬ ಆಸೆ ಹಂಪಣ್ಣನಿಗೆ ಏನಾಗಿರ್ತದ, ಎಲ್ಲರೂ ನನ್ನ ನೋಡಲಿ ಅಂತಕ್ಕಂಥ ಒಂದು ಆಸೆ ಹಂಪಣ್ಣನಿಗಿರ್ತದ. ಅದಕ್ಕೋಸ್ಕರ ಅವನು ಆಸೆಯಿಂದ ಎಲ್ಲರೂ ನನ್ನ ನೋಡಲಿ ಅಂತ ಚೆನ್ನಾಗಿನೇ ಮಾಡ್ತಿರ್ತಾನೆ. ವಿವಿಧ ಭಂಗಿಯಲ್ಲಿ ಬ್ಯಾಂಡ್ ಬಾರಿಸಿದ. ನೋಡ್ರಿ, ಎಲ್ಲರೂ ನನ್ನ ನೋಡಲಿ ಅಂಥೇಳಿ ವಿವಿಧ ಭಂಗಿ ಒಳಗೆ ವಿವಿಧ ರೀತಿಯಲ್ಲಿ ಬ್ಯಾಂಡನ್ನು ಬಾರಿಸ್ತಾನೆ. ಬೀಗುತ್ತಾ ಹೆಜ್ಜೆ ಹಾಕಿದ, ಖುಷಿಯಿಂದ ಏನು ಮಾಡ್ತಾನೆ, ಹೆಜ್ಜೆ ಹಾಕೋತಾ ಹೋಗ್ತಾನೆ ಹಂಪಣ್ಣ.
ಭವ್ಯ ಮೆರವಣಿಗೆ ವಿಜೃಂಭಣೆಯಿಂದ ಸಾಗಿದೆ. ಈ ಒಂದು ಭವ್ಯವಾಗಿರ್ತಕ್ಕಂಥ ವಿಜೃಂಭಣೆ ಸಾಗಿದೆ ಅಂತ ಹೇಳ್ಬೋದು. ತಾಯಿ ಭುವನೇಶ್ವರಿಯ ಭವ್ಯತೆಗೆ ಜನರೆಲ್ಲ ಕೈ ಮುಗಿಯುತ್ತಿದ್ದಾರೆ. ಈ ಒಂದು ಭುವನೇಶ್ವರಿಗೆ ಏನು ಮಾಡ್ತಿರ್ತಾರ, ಅಲ್ಲಿರ್ತಕ್ಕಂಥ ಎಲ್ಲ ಜನರು ಭಕ್ತಿಯಿಂದ ಆ ದೇವಿಗೆ ಕೈಯನ್ನು ಮುಗಿತಾ ಇದ್ದಾರೆ, ಮನಸಾರೆ ನಮಿಸುತ್ತಿದ್ದಾರೆ, ಮನಸ್ಸಿನಿಂದ ಮನಸ್ಪೂರ್ವಕವಾಗಿ ಆ ತಾಯಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ತಾಯಿ ನಗುತ್ತಾ ಎಲ್ಲರನ್ನು ಹರಸುತ್ತಿದ್ದಾಳೆ. ನೋಡ್ರಿ, ಭಾವನೆಗಳು ಎಷ್ಟೊಂದು ಹರಿದು ಬಂದಾವ. ಆ ತಾಯಿ ಎಲ್ಲರನ್ನ ನಗುತ್ತಾ ಹರಿಸ್ತಿದ್ದಾಳೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮೆರವಣಿಗೆ ಸಾಗಿದೆ, ಮೆರವಣಿಗೆ ಸಾಗಿದೆ, ಸಾಗಿದೆ, ಸಾಗುತ್ತಲೇ ಇದೆ. ನೋಡಿ, ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಒಂದು ವಾಕ್ಯಗಳನ್ನು ನಮಗೆ ನೀಡ್ಯಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಈ ಒಂದು ಕನ್ನಡ ಒಂದು ಘೋಷಣಾ ಫಲಕದಲ್ಲಿ ಇರ್ತಕ್ಕಂಥ ಮಕ್ಕಳ ಒಂದು ಇದನ್ನು ನೋಡ್ಬೋದು. ಈಗ ನಾವು ಗೃಹಪಾಠದಲ್ಲಿ ಹೋಗೋಣ. 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಶಿಕ್ಷಕರು ಸಭೆ ಕರೆದ ಉದ್ದೇಶವನ್ನು ತಿಳಿಸಿರಿ. ಶಿಕ್ಷಕರು ವಾದ್ಯ ತಂಡದವರಿಗೆ ನೀಡಿದ ಸೂಚನೆಗಳು ಯಾವುವು? ಭುವನೇಶ್ವರಿಯ ಮೆರವಣಿಗೆ ಬಗ್ಗೆ ಜನರ ಮಾತುಗಳೇನು? ಕೆಳಗಿನ ವಾಕ್ಯಗಳಲ್ಲಿ ಜೋಡು ನುಡಿಗಳನ್ನು ಗುರುತಿಸಿ ಬರೆಯಿರಿ. ನಮ್ಮ ನೆರೆಹೊರೆಯವರು ಬಹಳ ಒಳ್ಳೆಯವರು. ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ. ನಾಟಕದಲ್ಲಿ ವಿಧ ವಿಧವಾದ ಉಡುಗೆ ತೊಡುಗೆ ಧರಿಸುತ್ತಾರೆ. ಇದಿಷ್ಟು ನಿಮ್ಮ ಮುಂದಿನ ತರಗತಿಯಲ್ಲಿ ಉತ್ತರಗಳನ್ನು ನಾವು ನೋಡೋಣ. ಧನ್ಯವಾದಗಳು. ಜೈ ಸಾಯಿರಾಮ್.